ಈ ದಿನ ಭಾಳ ವಿಶೇಷವಾಗಿ ಈ ರಾಜ್ಯದ ಜನತೆಗೆ ನಾನು ಈ ಮಾಧ್ಯಮದ ಮುಖಾಂತರ ಭಾಳ ಗಂಭೀರವಾದಂಥ ವಿಚಾರವನ್ನು ನಾನು ತರಲಿಕ್ಕೆ ಇಚ್ಛೆಪಡ್ತೀನಿ. ಆ್ಯಕ್ಚುಲಿ ರಾತ್ರಿ ನಾನು ಬೆಳಗ್ಗೆ ಪ್ರೆಸ್ ಮೀಟ್ ಕರೆದು ನಾನು ಮಾಧ್ಯಮದ ಮುಂದೆ ಬಂದು ಸವಿಸ್ತಾರವಾಗಿ ನಾನು ಕೆಲವು ವಿಚಾರಗಳನ್ನು ಹಂಚ್ಕೊಳ್ತೀನಿ ಅಂತ ಹೇಳಿದ್ದೆ. ಯಾವ ವಿಚಾರವಾಗಿ ಅಂತಂದರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಹೆಸರು ಮಾಡಿರುವಂಥ ಪವರ್ ಟಿ ವಿಯಲ್ಲಿ ಸನ್ಮಾನ್ಯ ಶ್ರೀ ರಾಕೇಶ್ ಶೆಟ್ಟಿಯವರು ಒಬ್ಬ ಸಂತ್ರಸ್ತ ಮಹಿಳೆ ಅಂತೇಳಿ ಆಕೆಯನ್ನು ಕರ್ಕೊಬಂದು ಏನು ಗೌಡ್ರೆ ಇದು ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿ, ದೇವರಾಜೇಗೌಡರ ರಾಸಲೀಲೆ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿ ನನ್ನ ತೇಜೋವಧೆ ಮಾಡುವಂಥ ಒಂದು ಏನು ವಿಡಿಯೋವನ್ನು ಬಿಡುಗಡೆ ಮಾಡಿದರೆ, ಆ ವಿಡಿಯೋಕ್ಕೆ ಸಂಬಂಧಪಟ್ಟಂತೆ ನಾನು ಇವತ್ತು ಈ ದಿನ ಸ್ಪಷ್ಟೀಕರಣ ಕೊಡಲಿಕ್ಕೆ ನಾನು ಈ ಮಾಧ್ಯಮದ ಮುಂದೆ ಬಂದಿದ್ದೀನಿ. ನಾನಲ್ಲಿ ಒಂದು ವೇಳೆ ಈಕೆ ಹೆಸರು ಜ್ಯೋತಿ ಅಂತೇಳಿ, ಈಕೆ ಒಳೇಶ್ವರ ಪಟ್ಟಣದಲ್ಲಿ ವಾಸವಾಗಿದ್ದಾಳೆ ಅಂತ ಈತನ ನಮಗೆ ಗೊತ್ತಾಗಿದೆ. ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನಂತಂದರೆ, ಪ್ರತಿಯೊಂದು ಮಾಧ್ಯಮದಲ್ಲೂ ಕೂಡ ಒಂದೊಂದು ರೀತಿಯಲ್ಲಿ ಟೈಟ್ಲನ್ನು ಕೊಡ್ತಾ ಇದ್ದಾರೆ. ಇವತ್ತು ದೇವರಾಜೇಗೌಡರ ಕಾಮಲೀಲೆ, ದೇವರಾಜೇಗೌಡರ ಕಾಮಕ್ರೀಡೆ, ಏನು ಬೇಕಾದ ಅವರಿಗೆ ಬೇಕಾದ ರೀತಿಯಲ್ಲಿ ಕೆಲವು ಟೈಟಲನ್ನು ಕೊಟ್ಕೊಂಡು ಈ ಒಂದು ಸ್ಟೋರಿಯನ್ನು ಬಿತ್ತರ ಮಾಡ್ತಿದ್ದಾರೆ. ಅಲ್ಲಿ ಇಲ್ಲಿ ಯಾಕೆ ಈ ವಿಚಾರ ಬರ್ತು ಅಂತಂದರೆ, ನನ್ನ ಹೋರಾಟ ಸಮಾಜದ ಪರವಾಗಿ, ನೊಂದವರ ಪರವಾಗಿ, ಶೋಷಿತರ ಪರವಾಗಿ, ಮತ್ತು ಈ ಗೂಂಡಾ ರಾಜಕೀಯ ದೌರ್ಜನ್ಯ ಈ ಗೂಂಡಾಗಿರಿಯ ವಿರುದ್ಧವಾಗಿ ನಾನು ಹೋರಾಟ ಮಾಡ್ತೀನಿ. ನೀವೆಲ್ಲ ನೋಡಿದ್ದೀರಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣನವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೆನ್ ಡ್ರೈವ್ಗೆ, ಅದರಲ್ಲೂ ವಿಶೇಷವಾಗಿ ಆ ಪೆನ್ ಡ್ರೈವ್ನ ಯಾರು ಹಂಚಿಕೆ ಮಾಡಿದ್ರು ಅನ್ನೋ ವಿಚಾರವನ್ನು ನಾನು ಬಿಗಿಯಾಗಿ ನಾನು ಪಟ್ಟಿಡಿದು ಕುಳಿತಿರೋದ್ರಿಂದ ಇವತ್ತು ಆ ಕೇಸಿಗೆ ಒಂದು ತಿರುವು ಕಂಡಿದೆ. ಇಲ್ಲಿ ಕಾರಣ ಏನು ಅಂದರೆ, ಇದುವರೆಗೂ ಕೂಡ ಅಂದರೆ ಪ್ರಜ್ವಲ್ ರೇವಣ್ಣನ ಪ್ರಕರಣಕ್ಕಿಂತಲೂ ಮೊದಲು ಆದಂಥ FIR ಇದುವರೆಗೂ ಕೂಡ ಸರ್ಕಾರ SIT ವರ್ಗಾವಣೆಯನ್ನು ಮಾಡುತ್ತಿಲ್ಲ. ನಾನು ಹಲವಾರು ಮಾಧ್ಯಮದಲ್ಲಿ ಕುಳಿತು ಹೋರಾಟವನ್ನು ಮಾಡಿ ನಾನು ಹೈಕೋರ್ಟಲ್ಲಿ ಕೇಸ್ ಹಾಕ್ತೀನಿ, SIT ಅವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ತೀನಿ ಅಂತ ಹೇಳಿದ ನಂತರ ಸರ್ಕಾರ ಇವತ್ತು ಎಚ್ಚೆತ್ಕೊಂಡು ಇವತ್ತು ಆ ಒಂದು ಪ್ರಕರಣವನ್ನು ಇವತ್ತು SIT ತೆಗೆದುಕೊಂಡಿದೆ. ಅಲ್ಲಿ ಆ ಕೇಸಿನಲ್ಲಿ ದೇವರಾಜೇಗೌಡರನ್ನು ಆರೋಪಿ ಮಾಡಬೇಕಂತೇಳಿ ಇಡೀ ಸರ್ಕಾರದ ಸಂಪುಟ ಸಚಿವರು ಸಮೇತವಾಗಿ ಇಡೀ ಸರ್ಕಾರದ ಒಂದು ಸಿಸ್ಟಮ್ ಇವತ್ತು ನನ್ನ ವಿರುದ್ಧವಾಗಿ ನಿಂತಿದೆ. ಅಲ್ಲಿ ಇದಕ್ಕೆ ಕೌಂಟರ್ ಆಗಿ ನನ್ನಲ್ಲಿ ನಾನೊಬ್ಬ ನಿರ್ದೋಷಿ, ನಾನಲ್ಲಿ ಯಾರು ಅಪರಾಧಿಗಳು ಯಾರು ಆರೋಪಿಗಳು ಅಂತೇಳಿ ಸಂಪೂರ್ಣವಾಗಿ ಸುದೀರ್ಘವಾಗಿ ಎಳೆಯಾಗಿ ಈ ಮಾಧ್ಯಮದಲ್ಲಿ ಕೊಟ್ಟಿದ್ದೀನಿ. ನಾನಲ್ಲಿ ಕಾರಣ ಯಾಕೆ ಅಂತಂದರೆ, ಈ ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಯಾರು ಅಂತೇಳಿ ಜಗತ್ತಿಗೆ ಗೊತ್ತಾಗಿದೆ. ಇಲ್ಲಿ ಇದರಲ್ಲಿ ಸರ್ಕಾರದ ಪಾತ್ರ ಎಂದು ಗೊತ್ತಾಗಿದೆ. ಇಲ್ಲಿ ಸರ್ಕಾರದ ಪ್ರಮುಖ ನಾಯಕರ ಪಾತ್ರ ಅಂತ ಎಲ್ಲ ಜಗತ್ತಿಗೆ ಗೊತ್ತಾಗಿದೆ. ಇಲ್ಲಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ, ನನ್ನ ಮೇಲೆ ಒಂದು ಅತ್ಯಾಚಾರ ಪ್ರಯತ್ನ ಆರೋಪವನ್ನು ಮಾಡಿ ಬಂದು ಸಂತ್ರಸ್ತ ಮಹಿಳೆ ಅಂತ ಏನು ಬಂದು ಕುಳಿತಿದ್ದಾಳೆ, ನಮಗೆಲ್ಲ ಗೊತ್ತಿರಲಿ ಆಕೆ ಸಂತ್ರಸ್ತ ಮಹಿಳೆ ಅಲ್ಲ. ಅವಳು ಅನಿಟ್ರಾ ಪ್ರಕರಣದಲ್ಲಿ ಮತ್ತು ಬ್ಲ್ಯಾಕ್ಮೇಲ್ ಪ್ರಕರಣದಲ್ಲಿ A1 ಆರೋಪಿ, ಮತ್ತು ಅವಳ ಗಂಡ ಧರ್ಮೇಂದ್ರ ಅಂತ ಹೇಳ್ಕೊಂಡಿದ್ದನಲ್ಲ, ಅವನು ಅದೇ ಪ್ರಕರಣದಲ್ಲಿ A2 ಆರೋಪಿ. ಇವರು ನನ್ನ ಕಚೇರಿಗೆ, ನಾನು ಬೆಂಗಳೂರಿನಲ್ಲಿದ್ದಾಗ ನಾನು ಒಣಯಿಸ್ತಿದ್ದೆ ಅಂತ ನನ್ನ ಕಚೇರಿಗೆ ನನ್ನ ಸಿಬ್ಬಂದಿ ಹತ್ರ ಬಂದು, ಪ್ರಜ್ವಲ್ ರೇವಣ್ಣವರು ನಮ್ಮ ಜಮೀನಿಗೆ ಖಾತೆ ಮಾಡಿಕೊಡೋ ವಿಚಾರದಲ್ಲಿ ಅಬ್ಜೆಕ್ಷನ್ ಮಾಡ್ತಿದ್ರೆ ಮಾಡಿಕೊಡ್ತಾ ಇಲ್ಲ ಅಂತಂತೇಳಿ ಕೆಲವು ತಿಂಗಳುಗಳ ಹಿಂದೆ ಬಂದು ನಮ್ಮ ಕಚೇರಿಯಲ್ಲಿ ನಂಬರ್ನ ತೊಗೊಳ್ತಾರೆ, ಮಾತನಾಡ್ತಾರೆ. ಅಲ್ಲಿ ಮಾತನಾಡ್ಕೊಂಡು ನಮ್ಮ ಅಸಿಸ್ಟೆಂಟ್ ಹತ್ರ ನನ್ನ ನಂಬರ್ ತೊಗೊಂಡಲ್ಲಿ ವಾಟ್ಸಪ್ಗೆ ಡಾಕ್ಯುಮೆಂಟ್ಸ್ ಕಳಿಸ್ಬೇಕು ಅಂತೇಳಿ ನನ್ನ ನಂಬರ್ ಪಡ್ಕೊಂಡು ಕೆಲವು ವಿಚಾರಗಳನ್ನು ನನ್ನ ಜೊತೆ ಮಾತನಾಡ್ತಾರೆ. ಅಲ್ಲಿ ಅದು ಒಂದೊಂದೇ ಆಡಿಯೋನ ರಿಲೀಸ್ ಮಾಡ್ತೀನಿ ನಾನೀಗ. ಅಲ್ಲಿ ಈಕೆ AC ಕಚೇರಿಯಲ್ಲಿ ನನಗೆ ಕೆಲಸ ಆಗಬೇಕು, ಕೆಲಸ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸುಮಾರು 8-10 ಬಾರಿ ನನಗೆ ಕಾಲ್ ಮಾಡ್ತಾಳೆ ಅವಳಲ್ಲಿ. ಆಗ ನಾನು ಹೇಳಿದ ನೋಗಮ್ಮನ ಕೂಡ, ಇವಳು ಗುರಿ ಏನು ಅಂತಂದರೆ ಅಲ್ಲಿ AC ಆಫೀಸಿಗೆ ಕೆಲಸ ಮಾಡಬೇಕನ್ನೋ ಉದ್ದೇಶ ಅಲ್ಲ, ನನ್ನನ್ನು ನೇರವಾಗಿ ಭೇಟಿ ಮಾಡಬೇಕು ಅನ್ನೋದೇ ಅವಳ ಉದ್ದೇಶ ಇರ್ತದೆ. ಅಲ್ಲಿ ಹಲವಾರು ಬಾರಿ ನಾನು ಹೇಳಿದ್ರು ಕೂಡ ಅವಳು AC ಕಚೇರಿಗೆ ಹೋಗಿರ್ಲಿ, ಹೋಗ್ತಾಳೆ ಬರ್ತಾಳೆ, ಹೋಗ್ತಾಳೆ ಬರ್ತಾಳೆ. ಇದು ಇವಳು ಉದ್ದೇಶ ಏನು ಅಂತಂದರೆ, ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನನ್ನ ನೀ ಟ್ರ್ಯಾಪ್ ಮಾಡಬೇಕು, ನನ್ನ ಸಿಗಿ ಹಾಕ್ಸ್ಬೇಕು. ಇವಳದು ನಿರ್ಸುಮಾರು 5-6 ತಿಂಗಳಿಂದ ನನ್ನ ಕಚೇರಿಗೆ. ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ. ಅಭಯ ಇದ್ದಲ್ಲಿ ಭಯ ಯಾಕೆ? ಬರೋದು ಹೋಗೋದು ನನ್ನ ಚಲನವಲನಗಳು ಅಬ್ಸರ್ವ್ ಮಾಡೋದು ಇದೆ. ಇವಳ ಗ್ಯಾಂಗಿನ ಹಿಂದೆ ಒಂದು ದೊಡ್ಡ ಶಕ್ತಿ ಇದೆ ಅಂತೇಳಿ ಈಗಾಗಲೇ ಗೊತ್ತಾಗಿದ್ರೆ ಅದನ್ನು ನಾನು ಬಹಿರಂಗಪಡಿಸ್ತೀನಿ. ನಾನಿಲ್ಲಿ ಈಕೆ AC ಕಚೇರಿಗೆ ಬಂದು ಅವಳ ಕೆಲಸವನ್ನು ಯಾವ ಮಾಡಿಕೊಡ್ಲಿ ಅಂತ ನಾನೇ ಖುದ್ದಾ ಬಂದು ಮಾಡಿ ಹೇಳ್ತೀನಿ ಬಿಡಮ್ಮ ಅಂತ ಹೇಳಿದ ನಂತರ ಅಲ್ಲಿ ನಾನು ಬಂದು ಕಚೇರಿಗೆ ಬಂದು ಸಣ್ಣ ಕೆಲಸ ಅದು
ಸರ್ ನೀವು ಯಾಕೆ ಬರೋಕ್ಕೆ ಹೋದ್ರೆ ನಾವಲ್ಲಿ ನಾನು ಮಾಡಿಕೊಡು ಅಂತ ಹೇಳಿದ ಸಿಬ್ಬಂದಿಗಳು ವಿತಿನ್ ಸೆಕೆಂಡಲ್ಲಿ ಕೆಲಸವನ್ನು ಮಾಡಿಕೊಟ್ರು. ಆಗ ಹೇಳಿದ್ರು ಏನು ಹೇಳಿದರು ಅಂತ ಅಂದರೆ, ಸರ್ ಈಕೆ ಬಂದೇ ಇಲ್ಲ ನಮ್ಮ ಕಚೇರಿಗೆ. ನನಗೆ ಆಗ ಅನುಮಾನ ಪ್ರಾರಂಭ ಆಯಿತು ಅಲ್ಲಿ. ತದನಂತರ ಕೆಲಸ ಮುಗಿಸಿ ಹೊರಗೆ ಮೆಟ್ಲಿದ್ದು ಕೆಳದು ಬರಬೇಕಾದ್ರೆ ನನ್ನ ಹತ್ರ ಸೆಲ್ಫಿ ತೊಗೊಳಕ್ಕೆ ಬಂದಳು ಅವಳಲ್ಲಿ. ಸೆಲ್ಫಿ ತೊಗೊಳಕ್ಕೆ ಬಂದಾಗ ನಮ್ಮ ಗನ್ಮ್ಯಾನು ಮತ್ತು ನನ್ನ ಆಪ್ತ ಸಹಾಯಕರು ಮತ್ತು ಡ್ರೈವರ್ಗಳೆಲ್ಲರಲ್ಲಿ ಸೆಲ್ಫಿ ಬೇಕಾಗಿಲ್ಲ ಲೇಡೀಸ್ ಜೊತೆ ನೀವಲ್ಲಿ ನೀವು ಫೋಟೋ ತೊಗೊಳ್ಳಿ ಅಂತ ಎಮ್ಮಂಗೆ ಅವಳು ಫೋಟೋ ಹಿಡಿದು ಮೊಬೈಲ್ನ ಇಸ್ಕೊಂಡು ಆತನ ಗಂಡ ಅಂತ ಹೇಳ್ಕೊಂಡು ತರ್ಮೆ ಅಂತ ಹೇಳ್ಕೊಂಡಲ್ಲ ಆತನ ಗಂಡ ಫೋಟೋನ ತೆಗಿತಾನೆ. ಆದರೆ ಗಂಡ ಅಲ್ಲ ಅವನಲ್ಲಿ, ಆತ ಆಕೆಗೆ ಇರುವಂಥ ಅನೈತಿಕ ಸಂಬಂಧವು ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿ. ನೆಕ್ಸ್ಟ್ ಪಾಯಿಂಟ್ ಏನು ಅಂತಂದರೆ, ಆಕೆ ದೂರಿನಲ್ಲಿ ಒಂದು ಕಂಪ್ಲೇಂಟನ್ನು ಬರೆದಿದ್ದಾಳೆ ಅಲ್ಲಿ. ಏನಂತ ಬರೆದಿದ್ದಾಳೆ, ಸಂತ್ರಸ್ತ ಮಹಿಳೆ ನನಗೆ ನನಗೆ ಲೈಂಗಿಕ ಕಿರುಕುಳ ಕೊಟ್ಟರು ಅಂತೇಳಿ. ಕಾರಣ ಮುಂದಕ್ಕೆ ಬರ್ತೀನಿ ನಾನಲ್ಲಿ. ಇದಾದ ನಂತರ ನನಗೆ 9th February ನನಗೆ ರಾತ್ರಿ 11:35 ಒಂದು ಕಾಲ್ ಮಾಡ್ತಾ, ವಿಡಿಯೋ ಕಾಲ್ ಮಾಡ್ತಾಳೆ ಇವಳಲ್ಲಿ. ಇದು ರಾಜ್ಯದ ಜನತೆಯನ್ನು ಭಾಳ ವಿಶೇಷ ಗಮನಿಸಬೇಕಾದಂಥ ವಿಚಾರ. ಆಕೆ ಏನು ಹೇಳಿದಾಳೆ, ನಾನು ಪದೇ ಪದೇ ನಾನು ಅವಳಿಗೆ ಫೋನ್ ಮಾಡ್ತಾ ಇದ್ದೆ, ಪದೇ ಪದೇ ವಿಡಿಯೋ ಕಾಲ್ ಮಾಡ್ತಾ ಇದ್ದೆ, ಪದೇ ಪದೇ ವಿಡಿಯೋ ಕಾಲ್ ಮಾಡಿ ಅವಳು ಬಟ್ಟೆ ಬಿಚ್ಚು ಅಂತ ಹೇಳ್ತಿದ್ದೆ ಅಂತ ಹೇಳ್ತಿದ್ದಾಳಲ್ಲ, ನಾನು ನನ್ನ ಫೋನನ್ನು ಇವತ್ತು ನಾಗರಿಕರ ಮುಂದೆ ಇಡ್ತೀನಿ. ನಾನು ನನ್ನ ಮೊಬೈಲಿಂದ ಅವಳಿಗೆ ಔಟ್ ಗೋಯಿಂಗ್ ಕಾಲ್, ವಾಟ್ಸಪ್ ಕಾಲ್ ಹೋಗಿದೆಯಾ ಚೆಕ್ ಮಾಡಲಿ, ಅದು ರೆಗ್ಯುಲರ್ ಕಾಲ್ ನನ್ನಿಂದ ಹೋಗಿದೆಯನ್ನು ಚೆಕ್ ಮಾಡಲಿ ಇಲ್ಲಿ. ಈಗ ನಾನು ಅದನ್ನು ಬಿಡುಗಡೆ ಮಾಡ್ತೀನಿ ನಾನಿಲ್ಲಿ. ಆಕೆ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಅಲ್ಲಿ ನನಗೆ ಆಯ್ ಅಂತ ಕೈಯಿಂಗ್ ಅಂತೇಳಿ ಈಗ ಅಲ್ಲಿ ನನಗೆ ಕೋಪ ಬರ್ತದಲ್ಲಿ ಇಷ್ಟೊತ್ತಿನ ರಾತ್ರಿಯಲ್ಲಿ ಫೋನ್ ಮಾಡಿ ಹೆಣ್ಣುಮಗಳು ನನಗೆ ಆಯ್ ಅಂತಿದ್ದಾಳ ಅಂತಂತೇಳಿ. ಆಗ ನಾನು ಫೋನ್ ಬೈದು ಕಟ್ ಮಾಡ್ತೀನಿ ಅಲ್ಲಿ, ಕಟ್ ಆಗ್ತದಲ್ಲಿ. ತದನಂತರ ಆ ಸಂದರ್ಭದಲ್ಲಿ ಒಂದು ಘಟನೆ ಆಗ್ತದಲ್ಲಿ ಆ ಫೋನ್ನಲ್ಲಿ, ಆ ಫೋನ್ನಲ್ಲಿ ಆಯ್ ಅಂತ ಕೈ ಅಂದಾಗ ಅಲ್ಲಿ ವಿತಿನ್ ಸೆಕೆಂಡಲ್ಲಿ ಹಿಂಬದಿ ಕ್ಯಾಮ್ರಾ ಆನ್ ಮಾಡ್ತಾಳೆ ಅಲ್ಲಿ. ಹಿಂಬದಿ ಕ್ಯಾಮ್ರಾ ಆನ್ ಮಾಡಿದಾಗ ಇಬ್ಬರು ಹೆಣ್ಣು ಮಕ್ಕಳು, ಹೆಣ್ಣು ಮಕ್ಕಳು ಅಂತಂದರೆ ಒಂದು 22-23 ವರ್ಷದ ಭಾಳ ಸುಂದರವಾಗಿರೋಂಥ ಇಬ್ಬರು ಹೆಣ್ಣು ಮಕ್ಕಳು. ಒಂದು ಹೆಣ್ಣು ಮಗು ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕಿರ್ತಾಳೆ, ರೆಡ್ ಟೀ ಶರ್ಟ್ ಹಾಕಿರ್ತಾಳೆ ಅವಳಲ್ಲಿ, ಭಾಳ ಸುಂದರವಾಗಿರ್ತಾಳೆ ಅಲ್ಲಿ. ಇನ್ನೊಂದು ಹೆಣ್ಣು ಹುಡುಗಿ ಜೀನ್ಸ್ ಸ್ಕರ್ಟ್ ಹಾಕಿರ್ತಾಳೆ, ಕ್ರೀಮ್ ಕಲರು ಟೀ ಶರ್ಟ್ ಹಾಕಿರ್ತಾಳೆ ಅಲ್ಲಿ ಇನ್ನೊಬ್ಬಳು ಹುಡುಗಿ. ಇಬ್ಬರು ಹೆಣ್ಣು ಮಕ್ಕಳು ಬಟ್ಟೆಯನ್ನು ರಿಮೂವ್ ಮಾಡ್ತಾ ಇರ್ತಾರೆ ಅಲ್ಲಿ. ನಾನು ಕಟ್ ಮಾಡ್ತೀನಿ ಫೋನಲ್ಲಿ. ಎಗೇನ್ ಮತ್ತೆ ಕಾಲ್ ಮಾಡಿದಾಗ ಆ ಹೆಣ್ಣು ಮಕ್ಕಳು ಒಂದು ಚೂರು ಬಟ್ಟೆಯೆಲ್ಲ ಮೈ ಮೇಲೆ ಬೆತ್ತಲೆಯಾಗಿ ಇರ್ತಾರೆ. ಅವರ ಗುಪ್ತಾಂಗವನ್ನು ಕೂಡ ಶೋ ಮಾಡೋವಂಥ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ ಅವರಲ್ಲಿ. ಆಗ ನನಗೆ ಒಂದು ಏನು ಡೌಟ್ ಬರ್ತಾರೆ ಅಂತಂದರೆ, ಆ ಹೆಣ್ಣು ಮಕ್ಕಳ ಹಿಂದೆ ಇಬ್ಬರು ಗಂಡಸು ಓಡಾಡೋದು ಕಾಣ್ತಾ ಇರ್ತದಲ್ಲಿ, ನಾನು ಅದನ್ನು ಅಬ್ಸರ್ವ್ ಮಾಡ್ತೀನಿ ನಾನಲ್ಲಿ. ಇವತ್ತು ವಿಡಿಯೋ ರಿಲೀಸ್ ಮಾಡಿರೋದ್ರಲ್ಲಿ ನಾನು ಮೇಲೆ ನೋಡ್ತಾರಂಥ ಒಂದು ಪಿಕ್ಚರ್ನ ಬಿಟ್ಟಿದ್ದಾರೆ ಅವರಲ್ಲಿ. ಆದರೆ ಕೆಳಗಡೆ ಯಾರಿದ್ದಾರೆ ಅಂತ ಬಿಟ್ಟಿಲ್ಲ ಅಲ್ಲಿ ನಾನು. ಭಾಳ ಪ್ರಮುಖವಾದ ಅಂಶ ಏನಂತಂದರೆ, ಫೋನನ್ನಾಗ ನಾನು ಬ್ಲಾಕ್ ಮಾಡ್ತೀನಿ, ವಿಡಿಯೋ ಕಾಲ್ ಬ್ಲಾಕ್ ಮಾಡ್ತೀನಿ, ಬ್ಲಾಕ್ ಲಿಸ್ಟ್ಗೆ ಹಾಕಿ ಆಫ್ ಮಾಡ್ತೀನಿ ಅಲ್ಲಿ. ಮತ್ತೆ ಮಾರನೇ ಬೆಳಿಗ್ಗೆ ನನಗೆ ಕಾಲ್ ಮಾಡ್ತಾಳೆ ಅವಳಲ್ಲಿ, ಮಾಮೂಲಿ ಕಾಲಲ್ಲಿ. ನನ್ನ ವೈಯಕ್ತಿಕ ಅಂಗಗಳನ್ನು ತೋರಿಸುವಂತಂದು ಹೇಳ್ತಾಳೆ. ಅದನ್ನೆಲ್ಲನೂ ಕೂಡ ಈಗಾಗಲೇ ತನಿಖಾಧಿಕಾರಿಗಳು ಕೊಟ್ಟಿದ್ದೀನಿ ಅವಳಲ್ಲಿ. ಇದಾದಮೇಲೆ ಅವಳದು ಆ ನಂಬರ್ನು ಕೂಡ ಬ್ಲಾಕ್ ಲಿಸ್ಟ್ಗೆ ಹಾಕ್ತೀನಿ ನಾನಲ್ಲಿ. ಕಾರಣ ಯಾಕೆ ಅಂತಂದರೆ, ಯಾವ ವಿಡಿಯೋ ಕಾಲ್ ಮಾಡಿದ್ಲೋ ಆ ನಂಬರ್ ಮಾಡಲ್ಲ ಅವಳಲ್ಲಿ ಬೆಳಗ್ಗೆ ಎದ್ದು, ಬೇರೆ ಇನ್ನೊಂದು ನಂಬರಿಂದ ಮಾಡ್ತಾಳೆ ಅಲ್ಲಿ. ಆ ನಂಬರ್ ಮಾಡಿದಾಗ ಆ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕ್ತೀನಿ. ಅವತ್ತಿಂದ ಇವತ್ತರೂ ಅವಳು ನಮ್ಮ ಸಂಪರ್ಕ ಇಲ್ಲ. ಮತ್ತು ಹಾಸನ ಜಿಲ್ಲೆ ಹಾಸನಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ನನ್ನ ಜೊತೆ ಒಂದು 3-4 ನಿಮಿಷ ಮಾತ್ರ ಅವಳು ನನ್ನ ಜೊತೆ ಫೋಟೋ ತೆಗಿಬೇಕಾದ್ರೆ ನನ್ನ ಪಕ್ಕದಲ್ಲಿ ನಿಂತು, ಅದು ಬಿಟ್ಟರೆ ಅವಳಿಗೂ ನಮಗೂ ಯಾವುದೇ ರೀತಿ ದೇಹದ ಸ್ಪರ್ಶ ಸಂಪರ್ಕಗಳು ಇಲ್ಲ ಅಲ್ಲಿ.